ವೈರಾಗ್ಯಮೂರ್ತಿ ಬಾಹುಬಲಿ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಈ ಬಾಹುಬಲಿ ಯಾರು? ವೈರಾಗ್ಯಮೂರ್ತಿ ಅಂತ ಹೆಸರು ಪಡೆದಂಥ ಬಾಹುಬಲಿಯ ಪರಿಚಯವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬಾಹುಬಲಿ ಅಥವಾ ಗೋಮಟೇಶ್ವರ ಜೈನ ಧರ್ಮದಲ್ಲಿ ಮೂಡಿಬರುವ ಪ್ರಸಿದ್ಧ ಹೆಸರು. ಶ್ರವಣಬೆಳಗೊಳದಲ್ಲಿ ಚಾಮುಂಡರಾಯ ಕೆತ್ತಿಸಿದ 58 ಅಡಿ ಎತ್ತರದ ಏಕಶಿಲಾ ಬಾಹುಬಲಿ ಪ್ರತಿಮೆ ಇದೆ. ಸುಮಾರು 12 ವರ್ಷಗಳಿಗೊಮ್ಮೆ ಈ ಪ್ರತಿಮೆಗೆ ಮಹಾಮಸ್ತಕಾಭಿಷೇಕವನ್ನು ನೆರವೇರಿಸಲಾಗುತ್ತೆ. ಜೈನ ಗ್ರಂಥಗಳ ಪ್ರಕಾರ ವೃಷಭನಾಥ ಮತ್ತು ಸುನಂದಗೆ ಗೋಮಟೇಶ್ವರ ಜನಿಸ್ತಾರೆ. ಇದೇ ರೀತಿ ಬಾಹುಬಲಿಯ ತಾಯಿ ಸುನಂದ ಒಟ್ಟಾರೆಯಾಗಿ 100 ಜನ ಮಕ್ಕಳಿಗೆ ಜನ್ಮವನ್ನು ನೀಡ್ತಾಳೆ. ಅದರಲ್ಲಿ ಭರತ ಚಕ್ರವರ್ತಿಯು ದೊಡ್ಡವನು ಮತ್ತು ಗೋಮಟೇಶ್ವರ ಅಥವಾ ಬಾಹುಬಲಿ ಭರತ ಚಕ್ರವರ್ತಿಯ ತಮ್ಮನಾಗಿದ್ದ. ಆದರೆ ಗೋಮಟೇಶ್ವರ ವೈದ್ಯಕೀಯ ಬಿಲ್ಲುಗಾರಿಕೆ ಹೇಗೆ ಯುದ್ಧಕ್ಕೆ ಸಂಬಂಧಿಸಿದಂಥ ವಿದ್ಯೆಗಳನ್ನೆಲ್ಲ ಕಲಿತು ಗುರುಗಳು ಕಲಿಸಿದಂಥ ಶಾಸ್ತ್ರಗಳನ್ನು ಕೂಡ ಕಲಿತು ತುಂಬ ನಿಪುಣನಾಗಿದ್ದ. ದಿನ ಕಳೆದಂತೆ ವೃಷಭನಾಥನಿಗೆ ಅಂದರೆ ಗೋಮಟೇಶ್ವರನ ತಂದೆಗೆ ವಯಸ್ಸಾಗುತ್ತಾ ಹೋಗುತ್ತೆ. ಜೊತೆಗೆ ವೃಷಭನಾಥ ಸನ್ಯಾಸಿಯಾಗುವುದಕ್ಕೆ ತೀರ್ಮಾನ ಮಾಡ್ತಾನೆ. ಇದರಿಂದ ತನ್ನ ಇಡೀ ರಾಜ್ಯವನ್ನು ತನ್ನ 100 ಜನ ಮಕ್ಕಳಿಗೆ ಸಮನಾಗಿ ಹಂಚುತ್ತಾನೆ. ಭರತನಿಗೆ ಅಯೋಧ್ಯ ರಾಜ್ಯವನ್ನು, ಗೋಮಟೇಶ್ವರನಿಗೆ ಅಸ್ಮಕ ರಾಜ್ಯವನ್ನು ನೀಡ್ತಾನೆ. ಇದರ ನಡುವೆ ಭರತನಿಗೆ ರತ್ನಚಕ್ರ ಎಂಬ ದೈವಿಕ ಚಕ್ರವು ದೊರೆಯುತ್ತೆ. ಈ ಚಕ್ರ ದೊರೆತ ನಂತರ ಭರತ ಚಕ್ರವರ್ತಿಗೆ ದುರಾಸೆ ಹುಟ್ಟುತ್ತೆ. ನಾನು ರಾಜರ ರಾಜ ಅಂತ ಕರೆಸ್ಕೊಳ್ಬೇಕಂತ ಅಂದ್ಕೊಂಡು ಬೇರೆ ರಾಜ್ಯವನ್ನು ಕೂಡ ತನ್ನ ಕೈವಶ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ತಾನೆ. ನಂತರ ಆ ರತ್ನ ಚಕ್ರವನ್ನು ಹಿಡಿದು ಭೂಮಿಯನ್ನೆಲ್ಲ ಸಂಚರಿಸಿ ಇಡೀ ರಾಜ್ಯವನ್ನು ವಶಪಡಿಸಿಕೊಂಡು ಕೊನೆಗೆ ತನ್ನ ರಾಜ್ಯವಾದಂಥ ಅಯೋಧ್ಯೆ ಕಡೆಗೆ ಬರ್ತಾನೆ. ಆದರೆ ಆ ರತ್ನ ಚಕ್ರವು ಅರಮನೆಯ ಬಾಗಿಲು ಮುಂದೆ ನಿಂತು ಬಿಡುತ್ತೆ. ಇದರಿಂದ ಆಶ್ಚರ್ಯಪಟ್ಟಂಥ ಭರತ, ರತ್ನ ಚಕ್ರವು ದ್ವಾರದಲ್ಲಿ ನಿಂತಿದೆ ಅಂದರೆ ಅದರ ಅರ್ಥ ನನ್ನನ್ನು ಇನ್ನೂ ಕೆಲವರು ಚಕ್ರವರ್ತಿಯಾಗಿ ಸ್ವೀಕರಿಸಿಲ್ಲ ಅಂತ ಅಂದ್ಕೊಳ್ತಾನೆ. ಆಗ ಹಿರಿಯ ಮಂತ್ರಿಯೊಬ್ಬರು ಬಂದು ನಿಮ್ಮ ಸ್ವಂತ ಸಹೋದರರೇ ನಿಮ್ಮ ರಾಜರ ರಾಜರನ್ನಾಗಿ ಒಪ್ಪಿಕೊಂಡಿಲ್ಲ ಅಂತ ಹೇಳಿದಾಗ ಭರತ ತನ್ನ ಸಹೋದರರಿಗೆ ನಿಮ್ಮ ರಾಜ್ಯಗಳನ್ನೆಲ್ಲ ನನಗೆ ಒಪ್ಪಿಸಬೇಕು, ನನ್ನನ್ನು ನಿಮ್ಮ ರಾಜನಾಗಿ ಸ್ವೀಕರಿಸಬೇಕು ಅಂತ ಆದೇಶ ಪತ್ರವನ್ನು ಕಳಿಸಿದಾಗ ಅಣ್ಣನ ಕೋರಿಕೆಯನ್ನು ಧಿಕ್ಕರಿಸಬಾರ್ದು ಅಂತ ಅವನ ಎಲ್ಲ ಸಹೋದರರು ಭರತನಿಗೆ ಅವರ ರಾಜ್ಯಗಳನ್ನು ಒಪ್ಪಿಸಿ ಅವನನ್ನು ರಾಜನಾಗಿ ಸ್ವೀಕರಿಸ್ತಾರೆ. ಆದರೆ ಒಬ್ಬನನ್ನು ಮಾತ್ರ ಬಿಟ್ಟು ಉಳಿದವರು ರಾಜ್ಯ ಕೊಡ್ತಾರೆ. ಆ ಒಬ್ಬ ಯಾರಂದರೆ ಅವರೇ ಬಾಹುಬಲಿ ಅಥವಾ ಗೋಮಟೇಶ್ವರ. ತನ್ನ ಅಣ್ಣ ಕಳಿಸಿದ ಪತ್ರವನ್ನು ನಿರಾಕರಿಸಿ ನಾನು ಭರತನನ್ನು ಅಣ್ಣ ಅಂತ ಗೌರವ ಕೊಡ್ತೀನಿ, ಆದರೆ ನನ್ನ ಪ್ರಭು ಅಂತ ಕರೆಯಲ್ಲ ಅಂತ ಬಾಹುಬಲಿ ಹೇಳ್ತಾನೆ. ಇದರಿಂದ ಕೋಪಗೊಂಡ ಭರತ ಬಾಹುಬಲಿಯನ್ನು ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ. ಇವರಿಬ್ಬರ ಯುದ್ಧದಿಂದ ಅನೇಕ ಪ್ರಾಣಿಗಳು, ಸಾವಿರಾರು ಸೈನಿಕರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಬೇಕಾಗುತ್ತೆ. ಇದರಿಂದ ನಮ್ಮ ರಾಜ್ಯಗಳಿಗೆ ಎಷ್ಟೋ ನಷ್ಟ ಉಂಟಾಗುತ್ತೆ ಅಂತ ಅರಿತ ಎರಡು ಕಡೆಯ ಮಂತ್ರಿಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದು ಯಾವ ಸೈನ್ಯವನ್ನು ಬಳಸದೆ, ಯಾವ ಸೈನಿಕರನ್ನು ಬಳಸದೆ, ಯಾವ ಆಯುಧವನ್ನು ಬಳಸದೆ ನೀವಿಬ್ಬರೇ ಹೋರಾಡಿ ಗೆಲ್ಲಬೇಕು ಅನ್ನೋದು. ಹೀಗೆ ಭರತ ಮತ್ತು ಗೋಮಟೇಶ್ವರ ನಡುವೆ 3 ಸುತ್ತಿನ ಯುದ್ಧಗಳು ನಡೆಯುತ್ತೆ. ಅದರಲ್ಲಿ ಮೊದಲನೇದು ದೃಷ್ಟಿಯುದ್ಧ, ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡೋ ಸ್ಪರ್ಧೆ. ಇಬ್ಬರು ಕಣ್ಣು ರೆಪ್ಪೆ ಮಿಟುಕಿಸದೆ ಒಬ್ಬರನ್ನೊಬ್ಬರು ನೋಡಬೇಕಿತ್ತು. ಆದರೆ ಯಾರು ಕಣ್ಣು ಮಿಟುಕಿಸ್ತಾನೋ ಅವನು ಸೋತಂತೆ. ಗಂಟೆಗಳಷ್ಟು ಸಮಯ ಕಳೆಯುತ್ತೆ. ಬಾಹುಬಲಿಯ ತೀಕ್ಷ್ಣ ದೃಷ್ಟಿಯ ಮುಂದೆ ಕಣ್ಣು ಮಿಟುಕಿಸಿ ಭರತ ಸೋತೋಗ್ತಾನೆ. 2ನೇ ಸುತ್ತಿನಲ್ಲಿ ಜಲಯುದ್ಧ, ಅದು ನೀರಿನಲ್ಲಿ ಹೋರಾಟ ಮಾಡಬೇಕಿತ್ತು. ಸಹೋದರರಿಬ್ಬರು ನೀರಿಗಿಳಿದ್ರು. ಇದು ಒಬ್ಬರಿಗೊಬ್ಬರು ನೀರಿನಿಂದ ಹೊಡೆಯುವ ಸ್ಪರ್ಧೆಯಾಗಿತ್ತು. ಇದರಲ್ಲೂ ಕೂಡ ಭರತ ಬಾಹುಬಲಿಯ ಮುಂದೆ ಸೋಲನ್ನು ಅನುಭವಿಸ್ತಾನೆ. ಇನ್ನು ಕೊನೆಯ ಸುತ್ತು ತುಂಬ ಭಯಂಕರವಾಗಿತ್ತು. ಆ ಸುತ್ತಿನಲ್ಲಿ ಮಲ್ಲಯುದ್ಧ ಮಾಡಬೇಕಿತ್ತು. 2 ಸುತ್ತಿನಲ್ಲಿ ಸೋತಿದ್ದ ಭರತ ಈ ಬಾರಿ ಏನಾದರೂ ಮಾಡಿ ಬಾಹುಬಲಿಯನ್ನು ಸೋಲಿಸಬೇಕು ಅಂತ ತೀರ್ಮಾನ ಮಾಡ್ತಾರೆ. ಕುಸ್ತಿ ಶುರುವಾಗುತ್ತೆ. ಗಂಟೆಗಳ ಕಾಲ ಸೆಣಸಾಟ ಮಾಡ್ತಾರೆ. ಅದೇ ಬಾಹುಬಲಿ ಅಣ್ಣ ಭರತನನ್ನು ಎತ್ತಿ ಗಿರಗಿರ ತಿರುಗಿಸಿ ಮೇಲಿಂದ ಕೆಳಕ್ಕೆ ಎಸೆಯುವುದಕ್ಕೆ ಸಿದ್ಧನಾದಾಗ ಸುತ್ತಲೂ ಕುಳಿತಿದ್ದ ನೋಡುಗರು ಭಯಪಡ್ತಾರೆ. ಎಲ್ಲಿ ಭರತನನ್ನು ಕೊಂದು ಬಿಡ್ತಾನೆ ಅಂತ ಅಂದ್ಕೊಳ್ತಾರೆ. ಆದರೆ ಮಲ್ಲಯುದ್ಧದಲ್ಲಿ ಇನ್ನೇನು ಗೆದ್ದೇ ಬಿಡ್ತೀನಿ ಅಂತ ಸಂತೋಷದಲ್ಲಿದ್ದ ಬಾಹುಬಲಿಗೆ ವಾಸ್ತವದ ಅರಿವಾಗುತ್ತೆ. ತಾನು ಹೋರಾಡ್ತಿರೋದು ಯಾರ ಜೊತೆಗೆ? ತಾನು ವೈರಿಯಾಗಿ ನೋಡ್ತಿರೋದು ಯಾರನ್ನ? ನಾನು ಗೆಲ್ಲಲು ಹೊರಟಿರುವ ಸಾಮ್ರಾಜ್ಯವಾದರೂ ಯಾರದ್ದು? ಕೇವಲ ಒಂದು ರಾಜ್ಯಕ್ಕೋಸ್ಕರ, ಕೇವಲ ಒಂದು ಸ್ಥಾನಕ್ಕೋಸ್ಕರ ನನ್ನ ಅಣ್ಣನ ಜೊತೆಗೆ ಹೋರಾಡಿ ಬಿಟ್ಟೆನಲ್ಲ,
ಸ್ವಾರ್ಥ ಮನಸ್ಸನ್ನು ಇಟ್ಟುಕೊಂಡು ಅವನನ್ನೇ ಕೊಲ್ಲಲು ಹೊರಟು ಬಿಟ್ಟನಲ್ಲ, ಎಂಥ ಕ್ರೂರಿ ನಾನು. ಬಾಹುಬಲಿ ನೊಂದುಕೊಂಡು ಅಣ್ಣನನ್ನು ನಿಧಾನವಾಗಿ ಕೆಳಗಿಳಿಸಿ ಸುಮ್ಮನೆ ನಿಂತು ಬಿಡ್ತಾನೆ. ಗೋಮಟೇಶ್ವರನಲ್ಲಾದ ಬದಲಾವಣೆಯನ್ನು ಗಮನಿಸದೆ ಯುದ್ಧದಲ್ಲಿ ಯಾವುದೇ ಆಯುಧಗಳನ್ನು ಬಳಸಬಾರ್ದು ಅನ್ನೋ ನಿಯಮವನ್ನು ಮೀರಿ ಬಾಹುಬಲಿಯ ಮೇಲೆ ರತ್ನ ಚಕ್ರವನ್ನು ಉಪಯೋಗಿಸ್ತಾನೆ. ಆದರೆ ಆ ದೈವ ಚಕ್ರವು ಬಾಹುಬಲಿಯ ಸುತ್ತಲೂ ತಿರುಗಿ ಸುಮ್ಮನೆ ನಿಂತು ಬಿಡುತ್ತೆ. ಆಗ ಬಾಹುಬಲಿ, ಅಣ್ಣ ಆಸೆ ಪಟ್ಟಿರೋದು ನನಗೆ ಬೇಡ ಅಂತ ತನ್ನೆಲ್ಲ ಆಸ್ತಿ ರಾಜ್ಯವನ್ನೆಲ್ಲ ತ್ಯಜಿಸಿ ಸತ್ಯ ಸಂತೋಷ ನೆಮ್ಮದಿ ಜ್ಞಾನವನ್ನು ಪಡೆಯಲು ನಿಸ್ವಾರ್ಥ ಮನಸ್ಸನ್ನಿಟ್ಟು ಕಾಡಿಗೆ ಧ್ಯಾನ ಮಾಡುವುದಕ್ಕೆ ಹೊರಟು ಹೋಗ್ತಾರೆ. ಬಾಹುಬಲಿ ಧ್ಯಾನ ಮಾಡಲು ಮುಂದಾದಾಗ ತನ್ನ ದೇಹದ ಮೇಲಿರುವ ಎಲ್ಲ ಬಟ್ಟೆಗಳನ್ನು ತೆಗೆದು ಧ್ಯಾನ ಮಾಡಲು ಶುರು ಮಾಡ್ತಾನೆ. ಇದಕ್ಕೆ ಕಾರಣ ಏನಂದರೆ, ಜೈನ ಧರ್ಮದ ಪ್ರಕಾರ ಹುಟ್ಟುವಾಗ ಬೆತ್ತಲೆಯಾಗಿ ಹುಟ್ಟಿರ್ತಾರೆ. ಅದೇ ರೀತಿ ಬದುಕಿರುವಾಗಲೂ ಏನನ್ನೂ ಬಯಸದೆ ತನ್ನ ದೇಹದ ಅಲಂಕಾರಕ್ಕೂ ಕೂಡ ಯಾವುದನ್ನು ಧರಿಸದೆ ಬೆತ್ತಲಾಗಿರುವುದೇ ಒಳ್ಳೆಯದು ಅನ್ನೋದು ಅವರ ನಂಬಿಕೆ. ಇದೇ ಕಾರಣದಿಂದ ಬಾಹುಬಲಿ 1 ವರ್ಷದವರೆಗೆ ನಿಂತುಕೊಂಡೇ ಧ್ಯಾನಿಸಿದ್ರು ಅಂತ ಹೇಳಲಾಗುತ್ತೆ. ಈ ರೀತಿ ಬೆತ್ತಲೆಯಾಗಿ ನಿಲ್ಲೋದ್ರಿಂದಲೇ ಬಾಹುಬಲಿಗೆ ಗೊಮ್ಮಟೇಶ್ವರ ಅಂತ ಹೆಸರು ಬರುತ್ತೆ. ಹೀಗೆ ಗೊಮ್ಮಟೇಶ್ವರ ವರ್ಷಾನುಗಟ್ಟಲೆ ಧ್ಯಾನ ಮಾಡುವ ಸಮಯದಲ್ಲಿ ಅನೇಕ ಗಿಡಬಳ್ಳಿಗಳು ಅವರ ದೇಹದ ಮೇಲೆ ಬೆಳೆದುಕೊಳ್ಳುತ್ತೆ. ಅವರ ದೇಹವು ಕೂಡ ಧೂಳಿನಿಂದ ಹುತ್ತಗಳಿಂದ ತುಂಬಿಕೊಳ್ಳುತ್ತೆ. ಇಷ್ಟು ಕಠಿಣವಾಗಿ ತಪಸ್ಸನ್ನು ಮಾಡಿ ತನ್ನ ಧ್ಯಾನದ ಫಲವಾಗಿ ದುರಾಸೆ ಅಸೂಹೆ ಅಲಂಕಾರಗಳನ್ನು ತೊರೆದು ನೆಮ್ಮದಿ ಸಂತೋಷ ಸರ್ವಜ್ಞಾನವನ್ನು ಗೋಮಟೇಶ್ವರನು ಪಡೆದುಕೊಳ್ತಾರೆ. ನಂತರ ಅನೇಕ ವರ್ಷಗಳ ಹಿಂದೆ ಚಾವುಂಡರಾಯನು ಕರ್ನಾಟಕದ ಶ್ರವಣಬೆಳಗೊಳದ ಪವಿತ್ರ ಬೆಟ್ಟದ ಮೇಲೆ ಗೋಮಟೇಶ್ವರನ 57 ಅಡಿ ಎತ್ತರದ ಏಕಶಿಲಾ ಪ್ರತಿಮೆಯನ್ನು ಮಾಡ್ತಾನೆ. ಪ್ರತಿ 12 ವರ್ಷಗಳಿಗೊಮ್ಮೆ ಗೋಮಟೇಶ್ವರನಿಗೆ ಅಭಿಷೇಕ ನಡೆಯುತ್ತೆ. ಈ ಆಚರಣೆಯನ್ನು ಮಹಾಮಸ್ತಕಾಭಿಷೇಕ ಅಂತ ಕೂಡ ಕರೀತಾರೆ. ಜೀವನದಲ್ಲಿ ಏನನ್ನೂ ಬಯಸಬಾರದು, ಯಾವುದು ಶಾಶ್ವತ ಅಲ್ಲ ಎಂಬ ಕಾರಣಕ್ಕೆ ತನ್ನ ರಾಜ್ಯವನ್ನು ತ್ಯಜಿಸಿ ಕೊನೆಗೆ ತನ್ನ ದೇಹದ ಮೇಲಿನ ವಸ್ತ್ರವನ್ನು ತ್ಯಜಿಸಿ ನಿಸ್ವಾರ್ಥ ಮನಸ್ಸನ್ನು ಪಡೆದಂಥ ಗೋಮಟೇಶ್ವರನ ರೋಚಕ ಮಾಹಿತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಧನ್ಯವಾದ.